ಬಯಲುಸೀಮೆಯ ಊರು ಎಂದೊಡನೆ ಥಟ್ಟನೆ ನೆನಪಾಗುವುದು ಗುಂಪಾಗಿ ವಾಸಿಸುವ ಜನಸಮೂಹ, ನೀಳ ರಸ್ತೆಗಳು, ಪುಟ್ಟ ಪುಟ್ಟ ಹಾಗೂ ಒತ್ತೊತ್ತಾಗಿರುವ ಮನೆಗಳು, ಕೆರೆ, ಏರಿ, ಹಳ್ಳ, ಕಾಲುವೆ, ಹಸಿರು ತುಂಬಿರುವ ಗದ್ದೆ ಬಯಲು, ಮಾವಿನ ಹಾಗೂ ತೆಂಗಿನ ಮರಗಳ ತೋಪು ಇತ್ಯಾದಿ. ಬಯಲುಸೀಮೆಯ ಊರಾದ ಕೊಡಗಹಳ್ಳಿ ಮೈಸೂರು ಜಿಲ್ಲೆಗೆ ಸೇರಿದ ಟಿ ನರಸೀಪುರ ತಾಲೂಕಿನ ಒಂದು ಹಳ್ಳಿ. ಜಾಗತಿಕ ಮಟ್ಟದ ವಿದ್ವತ್ ವಲಯದಲ್ಲಿ ಎಂಎನ್ ಶ್ರೀನಿವಾಸರ ರಿಮೆಂಬರ್ ವಿಲೇಜ್ ಮೂಲಕ ರಾಮಾಪುರವೆಂದು ಈಗಾಗಲೇ ಹೆಸರು ಮಾಡಿರುವ ಕೊಡಗಹಳ್ಳಿ ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ ಹೊರಟರೆ ಸುಂದರವಾದ ಗದ್ದೆ ಸಾಲುಗಳ ಮಧ್ಯೆ ಸಾಗಿ ಮಂಡ್ಯ ಕೊಪ್ಪಲನ್ನ ದಾಟಿ ಕೊಡಗಹಳ್ಳಿಗೆ ಸೇರುತ್ತೇವೆ. ಶಿಲಾಂಗ್ನ ನಾರ್ತ್ ಈಸ್ಟರ್ನ್ ಹಿಲ್ ಯೂನಿವರ್ಸಿಟಿ ಹಾಗೂ ಭಾರತೀಯ ಭಾಷಾ ಸಂಸ್ಥಾನ ಒಳಗೊಂಡ ನಮ್ಮ ತಂಡ 50 ವರ್ಷದ ನಂತರ ಎಂಎನ್ ಶ್ರೀನಿವಾಸರ ರಾಮಪುರವನ್ನ ಪುನರ್ ಅಧ್ಯಯನ ಕೈಗೊಳ್ಳಲು ಹೊರಟಿತು. ಗ್ರಾಮದ ಅಧ್ಯಯನದ ಮುಖ್ಯ ಉದ್ದೇಶವೇ ಇಡಿಯಾಗಿ ಒಂದು ಹಳ್ಳಿಯ ಚಿತ್ರಣವನ್ನ ಹಿಡಿದಿಡುವುದು. ಊರಿನ ಬೀದಿ, ಮನೆ, ಜನಜೀವನ, ಅಭ್ಯಾಸಗಳು, ಸೌಲಭ್ಯಗಳು, ಕೆಲಸ ಕಾರ್ಯ, ಜೀವನ ಶೈಲಿ, ಅನ್ಯೋನ್ಯತೆ, ಹೊಂದಾಣಿಕೆ, ಎಲ್ಲ ಜಾತಿ ಜನರ ಅವಶ್ಯಕತೆ, ಅನಿವಾರ್ಯತೆಯನ್ನ ಸಮಗ್ರವಾಗಿ ಕೇಂದ್ರೀಕರಿಸುವ ಪ್ರಯತ್ನವೇ ಈ ಕ್ಷೇತ್ರ ಕಾರ್ಯ. ಈಗಿನ ಕೊಡಗಹಳ್ಳಿ ಒಂದು ಮಾದರಿ ಗ್ರಾಮ. ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಆಯುರ್ವೇದ ಆಸ್ಪತ್ರೆ, ಅಂಗನವಾಡಿ ಕೇಂದ್ರ, ಪಶು ಚಿಕಿತ್ಸಾಲಯ, ಉರ್ದು ಪ್ರಾಥಮಿಕ ಶಾಲೆ, ಕಾವೇರಿ ಗ್ರಾಮೀಣ ಬ್ಯಾಂಕ್, ಮೆಡಿಕಲ್ ಸ್ಟೋರ್, ಸಹಕಾರಿ ಬ್ಯಾಂಕ್ ಇತ್ಯಾದಿಗಳನ್ನು ಕಾಣಬಹುದು. ಹಾಗೆಯೇ ಬಸವೇಶ್ವರ ದೇವಸ್ಥಾನ, ಹಟ್ಟಿಮಾರಮ್ಮ, ಸಾಕದೇವಮ್ಮ, ಮಹದೇಶ್ವರ, ರಾಮದೇವರ ಗುಡಿ, ಮುನೇಶ್ವರ ಮತ್ತು ರಾಮಗಿರಿಯಮ್ಮನ ದೇವಸ್ಥಾನಗಳು ಈ ಊರಿನಲ್ಲಿವೆ. 50 ವರ್ಷಗಳ ಹಿಂದೆ ಶ್ರೀನಿವಾಸರು ಕಂಡಿದ್ದ ರೈಸ್ ಮಿಲ್ ಈಗಲೂ ಸುಸ್ಥಿತಿಯಲ್ಲಿದೆ. ಕೊಡಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 4 ಊರುಗಳು ಸೇರುತ್ತವೆ. ಅವು ಅರವಟ್ಟಿಗೆ ಕೊಪ್ಪಲು, ಗಾಡಿ ಜಾಗನಹುಂಡಿ, ಮಾದಗಹಳ್ಳಿ ಮತ್ತು ಕೊಡಗಹಳ್ಳಿ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬರು ಪ್ರಧಾನರು, ಒಬ್ಬರು ಉಪಪ್ರಧಾನರು ಹಾಗೂ 7 ಜನ ಸದಸ್ಯರು ಪ್ರತಿ 5 ವರ್ಷಕ್ಕೊಮ್ಮೆ ಚುನಾಯಿತರಾಗುತ್ತಾರೆ. ಕೊಡಗಹಳ್ಳಿಯ ಊರಿನ ಬೀದಿ ಮತ್ತು ಮನೆಗಳ ಜೋಡಣೆ ಬೇರೆ ಊರಿಗಿಂತ ಸ್ವಲ್ಪ ವಿಭಿನ್ನ. ಇಲ್ಲಿನ ಮನೆಗಳು ಉಪ್ಪ ಓರಣವಾಗಿ ಒಂದಕ್ಕೊಂದು ಬೆಸೆದುಕೊಂಡು ಹೆಣೆದಂತೆ ಕಂಡುಬರುತ್ತವೆ. ಸುಮಾರು 100 ವರ್ಷಗಳ ಇತಿಹಾಸವಿರುವ ಮನೆಗಳು, ತೊಟ್ಟಿ ಮನೆಗಳು, 8 ಮತ್ತು 16 ಕಂಬದ ಮನೆಗಳು, ಹಳೆಯ ಕಾಲದ ಬಿದಿರಿನ ಮತ್ತು ನಾಡ ಹೆಂಚಿನ ಚಾವಣಿಯೊಂದಿಗೆ ವಿಶಿಷ್ಟ ಮೆರುಗನ್ನ ಹೊಂದಿವೆ. ಇತ್ತೀಚೆಗೆ ನಾಡಹೆಂಚಿನ ಸ್ಥಾನವನ್ನು ಮಂಗಳೂರು ಹೆಂಚುಗಳು ಹಾಗೆಯೇ ಆರ್ಸಿಸಿ ಕಟ್ಟಡಗಳು ಹಂಚಿಕೊಂಡಿವೆ. ಮನೆಯ ಶೋಭೆಯನ್ನು ಹೆಚ್ಚಿಸುವ ಸಲುವಾಗಿ ಹೊರಾಂಗಣದ ಜಗುಲಿ, ಸುಂದರ ಕೆತ್ತನೆಯ ಮುಂಬಾಗಿಲು, ಮಧ್ಯಭಾಗದಲ್ಲಿನ ತೊಟ್ಟಿ, ಅದರ ಮುಂದಿನ ವಿಶಾಲ ಜಾಗ, ಸಣ್ಣದಾದ ಕೊಠಡಿಗಳು, ಅಡಿಗೆ ಮನೆ ಇತ್ಯಾದಿ ಒಂದಕ್ಕೊಂದು ಹೊಂದಿಕೊಂಡು ಸುಂದರ ಮನೆಯ ಸೊಬಗನ್ನು ನೀಡುವಲ್ಲಿ ಪೈಪೋಟಿಯನ್ನ ಉಂಟುಮಾಡುತ್ತವೆ. 50 ವರ್ಷಗಳ ಹಿಂದೆ ಪ್ರೊಫೆಸರ್ ಶ್ರೀನಿವಾಸರು ಕ್ಷೇತ್ರ ಕಾರ್ಯ ಕೈಗೊಂಡಿದ್ದಾಗ ಉಳಿದದ್ದು ಇದೇ ಮನೆಯಲ್ಲಿಯೇ. ಊರಿನ ಹಿರಿಯರು ಹಾಗೂ ಶ್ರೀನಿವಾಸರ ರಿಮೆಂಬರ್ಡ್ ವಿಲೇಜ್ನಲ್ಲಿ ಪ್ರಸ್ತಾಪವಾಗುವ ಪಟೇಲ್ ರಾಮೇಗೌಡರ ತಮ್ಮನೂ ಆದ ಶ್ರೀಮಾನ್ ಜವರೇಗೌಡರು ತಮ್ಮ ನೆನಪನ್ನು ಕೆದಕುತ್ತಾ, ಈ ಮನೆ ಕಟ್ಟಿ ಸುಮಾರು 140 ವರ್ಷಗಳಾಗಿವೆ. ಚಿಕ್ಕದೇವರಾಯ ನಾಲೆ ಬಂದ ನಂತರ ನಾಲೆಯ ಕೆಳಗಿದ್ದ ಊರು ಇಲ್ಲಿಗೆ ಸ್ಥಳಾಂತರಗೊಂಡಿತು. ಆನಂತರ ಕಟ್ಟಿದ ಮೊದಲ ಮನೆ ಇದು ಎಂದು ಹೇಳುತ್ತಾರೆ. ಫಸ್ಟ್ ಮನೆಯಲ್ಲಿ ನಾವು ಶಿಫ್ಟ್ ಮಾಡುತ್ತೀವಿ. ಯಾಕೆಂತಂದರೆ ಶಿಫ್ಟ್ ಆಗಬೇಕಾದ್ರೆ ಅಲ್ಲಿ ಸ್ವಲ್ಪ ಬೇರೆ ಜನ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ, ಒಂದೇ ಮನೆ ಆಗುತ್ತೆ ಹಾಗೆ ಹೇಗೆ ಅಂತ. ಇದು ಸುಮಾರು ಇಲ್ಲಿ ಫಸ್ಟ್ ಇದು ಮನೆ ಕಟ್ಟಿ 183-184 ವರ್ಷ ಆಗಿದೆ ಅಂತ. ಇಲ್ಲಿ ನಾವು ಫಸ್ಟ್ ಮನೆ ಬಂದ ಮೇಲೆ ಒನ್ ಬೈ ಒನ್ ಎಲ್ಲ ಬಂದು ಈ ಕಡೆಗೆ ಸೆಟ್ಲ್ ಆದರು. ಹರಿಜನ್ ಅಲ್ಲಿ ಅಟ್ಟಿಮಾರಮ್ಮ ಅಂತ ಅವ್ರದ್ದೇ ಒಂದು ದೇವಸ್ಥಾನ ಇದೆ, ದೇವರಿದೆ.
ಅವರು ಅಲ್ಲಿ ಅವರು ಇದು ಮಾಡಬೇಕಾದ್ರೆ, ಅವರು ಫೆಸ್ಟಿವಲ್ ಮಾಡಬೇಕಾದ್ರೆ ನಾವು ಅವ್ರ ಜೊತೆ ಸೇರ್ಕೋತೀವಿ. ವಿ ಕುಕ್ ದೇರ್ ಆಲ್ಸೋ. ಇಲ್ಲಿಂದೆಲ್ಲ ಹೋಗಿ ಪಾತ್ರೆ ತೊಗೊಂಡು ಬಂದು ಆ ದೇವಸ್ಥಾನದ ಹತ್ರ ಎಲ್ಲನೂ ಅಡುಗೆ ಮಾಡಿ ಮಾಡುವಂಥದ್ದು. ಅದಕ್ಕೆ ಬಂಡಿ ಅಂತ ಮಾಡ್ತಾರೆ. ನಮ್ಮ ಮನೆಯಿಂದ ಆ ಬಂಡಿ ಮಾಡ್ತೀವಿ, ಮತ್ತು ಇನ್ನೊಬ್ಬರು ನರಸೇಗೌಡರು ಅಂತಿದ್ದಾರೆ, ಅವ್ರ ಮನೆಯಿಂದ ಒಂದು ಬಂಡಿ ಮಾಡೋದು. ಈ ಥರ ಮೊದಲಿನದು ಕ್ಯಾಸ್ಟ್ದು ಪ್ರಾಬ್ಲಮ್ ನಮ್ಮೂರಲ್ಲಿ ಇಲ್ಲವೇ ಇಲ್ಲ. ಆ ಜಾತಿಗೆ ಅದು ಇದು ಅಂತನ್ನೋದು ಆ ಪ್ರಾಬ್ಲಮೇ ಇಲ್ಲ. ಬಹಳ ಸುಭಿಕ್ಷವಾಗಿ ಬಾಳಿದ ಈ ವಂಶ ಇಂದಿಗೂ ಕೂಡ ಊರಿನ ಸಂಪರ್ಕದೊಂದಿಗೆ ಅದೇ ಗೌರವಗಳನ್ನು ಉಳಿಸಿಕೊಂಡಿದೆ. ಕೊಡಗಹಳ್ಳಿಯ ಮುಖ್ಯ ಆಹಾರ ಬೆಳೆ ಭತ್ತ ಮತ್ತು ರಾಗಿ. ವಾಣಿಜ್ಯ ಬೆಳೆಯಾಗಿ ಕಬ್ಬನ್ನು ಕೂಡ ಇಲ್ಲಿ ಬೆಳೆಯುತ್ತಾರೆ. ಇವುಗಳಿಗೆ ನೀರುಣಿಸಲು ಚಿಕ್ಕದೇವರಾಯ ಸಾಗರ ನಾಲೆ ಮತ್ತು ಕಾವೇರಿ ನೀರಿನ ಹರಿವುಗಳಿವೆ. ಈ ಊರಿನಲ್ಲಿ ಭತ್ತ ಮತ್ತು ಕಬ್ಬಷ್ಟೇ ಮುಖ್ಯ ಬೆಳೆಯಾದರೂ ರೇಷ್ಮೆ ಕೃಷಿ ಕೂಡ ಪ್ರಚಲಿತದಲ್ಲಿದೆ. ಮೊಟ್ಟೆಯಿಂದ ಮರಿಯಾಗಿ ನಂತರ ಹಿಪ್ಪನೇರಳೆ ಎಲೆ ತಿಂದು ದಪ್ಪವಾಗುವ ರೇಷ್ಮೆ ಹುಳುಗಳು ಗೂಡು ಕಟ್ಟಿ ತಾವೇ ಆತ್ಮಹತ್ಯೆ ಮಾಡಿಕೊಂಡು ಎಳೆಯಳಿಯಾಗಿ ಮಿರುಗುವ ರೇಷ್ಮೆ ದಾರವನ್ನು ನೀಡುತ್ತವೆ. ಹೀಗಾಗಿಯೇ ಮೈಸೂರು ರೇಷ್ಮೆ ಸೀರೆಗಳಿಗೆ ಜಗತ್ಪ್ರಸಿದ್ಧಿಯಾಗಿದೆ. ಕೊಡಗಹಳ್ಳಿ ಗ್ರಾಮ ಬರೀ ಕೃಷಿ ವೃತ್ತಿಗಷ್ಟೇ ಸೀಮಿತವಾಗಿಲ್ಲ. ಈ ಊರಿನ ಅನೇಕ ವಿದ್ಯಾವಂತರು ದೇಶದೆಲ್ಲೆಡೆ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಊರಿನಲ್ಲಿ ಜಾನಪದ ಮತ್ತು ನಾಟಕ ಕಲೆಯ ಕಲಾವಿದರನ್ನು ಕೂಡ ಕಾಣಬಹುದು. ಸರಿಸುಮಾರು 75 ವರ್ಷ ವಯಸ್ಸಿನ ಈ ಅಜ್ಜಿ ಮತ್ತು ಈಕೆಯ ಮಕ್ಕಳೆಲ್ಲರೂ ಕೂಡ ಜಾನಪದ ಮತ್ತು ನಾಟಕ ಕಲೆಯನ್ನು ಈಗಲೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಬಲಗೋಲಲ್ಲಿರುವ ಬಾಸುವೈನ ಹಾಡಿರೆ ರಾಗಗಳ ಹಾಡಿರೆ ರಾಗಗಳ ನುಡಿ ಸಿರಿ ತಾಳಗಳ ಅಚೇರೆ ದೀಪಗಳ ಕೆರೆ ಧೂಪಗಳ ಗೋಲಲ್ಲಿರುವ ಬಸವೈನ ಪಾದವ ನಮ್ಮ ಎಳುತ್ತಲೇ ದೋನದಾರೆ ರಾಗಗಳ ಹಾಡೆರೆ ರಾಗಗಳ ನುಡಿ ಸಿರಿ ತಾಳಗಳ ಅಚೇರೆ ದೀಪಗಳ ಕೆರೆ ಧೂಪಗಳ ಮಾಡಿದ್ದ ಪಾಪು ಎಲ್ಲ ಪರಿಯಾರ ಹಾಡೆರೆ ರಾಗಗಳ ಹಾಡೆರೆ ರಾಗಗಳ ನುಡಿ ಸಿರಿ ತಾಳಗಳ. ಊರಿನಲ್ಲಿ ನಡೆಯುವ ಹಬ್ಬಗಳು ಜನಜೀವನದ ಒಂದು ಭಾಗ. ಪ್ರತಿ ವರ್ಷದಂತೆ ಜನವರಿ ತಿಂಗಳಿನ 14 ಅಥವಾ 15 ತಾರೀಕು ಬರುವ ಸಂಕ್ರಾಂತಿ ಹಬ್ಬ ಬಯಲುಸೀಮೆಯಲ್ಲಿ ವಿಶೇಷವಾದ ಅರ್ಥ ಪಡೆದುಕೊಂಡಿದೆ. ಇಡೀ ದೇಶಕ್ಕೆ ಅನ್ನ ನೀಡುವ ನೇಗಿಲ ಯೋಗಿ ಭೂತಾಯಿಯಿಂದ ಫಸಲು ಗಳಿಸಿದ ಸಂಭ್ರಮ ಮತ್ತು ಸಂತಸಕ್ಕಾಗಿ ರೂಪುಗೊಂಡ ಹಬ್ಬ ಸಂಕ್ರಾಂತಿ ಹಬ್ಬ. ವರ್ಷವಿಡೀ ಕೃಷಿ ಕೆಲಸಕ್ಕೆ ತನ್ನನ್ನು ಅರ್ಪಿಸಿಕೊಂಡಿದ್ದ ಊರಿನ ರೈತ ಸಮುದಾಯ ಅವರ ಒಡನಾಡಿಯಾದ ಜಾನುವಾರುಗಳಿಗೆ ಮೈ ತೊಳೆದು ಪೂಜೆ ಮಾಡಿ ಕಿಚ್ಚು ಹಾಯಿಸಿ ಸಂಭ್ರಮಿಸುತ್ತಾರೆ. ಅಂದು ಕೃಷಿ ಕಾರ್ಯಕ್ಕೆ ನೆರವಾದ ಎಲ್ಲ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಿ ಹೊಸ ದವಸ ಧಾನ್ಯದಿಂದ ಅಡುಗೆ ಮಾಡುವರು. ಅಂದು ದೇವಸ್ಥಾನಗಳಲ್ಲಿಯೂ ಕೂಡ ವಿಶೇಷ ಪೂಜೆ ನಡೆಯುವುದು. ಊರಿನ ಹೊರಗಿರುವ ಸಾಕದೇವಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಅಲ್ಲಿನ ಪೂಜಾರಿ ಹೇಳುತ್ತಾರೆ, ತುಪ್ಪ ಇದೆಲ್ಲ ಜೇನುತುಪ್ಪ ಎಲ್ಲ ಅಭಿಷೇಕ ಮಾಡಿಸಿ ಇವರು ಚೆನ್ನಾಗಿ ಎಣ್ಣೆ ಸಿಗೋಕೆ ತೊಳೆದು ಎಣ್ಣೆ ಹಚ್ಚಿ ಹೂ ಅಲಂಕಾರ ಮಾಡಿ ಈ ರಸನ್ನ ಅಂತ ಮಾಡ್ತೀವಿ ಅದು ಎಡೆ ಮಾಡಿ ಎಳ್ನೀರು ಮತ್ತು ಅದು ಅದೇ ಈಗ ಮಾಡಿದ ಪಂಗಳು ಇಷ್ಟೆಲ್ಲ ಎಡೆ ಮಾಡಿ ಮಾಡಿಸ್ತೀವಿ. ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಎಡೆ ಕೊಟ್ಟು ಆಮೇಲೆ ಭಕ್ತಾದಿಗಳಿಗೆ ಕೊಡು. ಹಟ್ಟಿ ಮಾರಮ್ಮನ ಭಕ್ತರನ್ನು ಕರೆಯಲು ಬಾರಿಸುವ ಈ ಹೆಬ್ಬಾರದ ಶಬ್ದ ನಮ್ಮನ್ನು ಅಲ್ಲಿಗೆ ಕರೆದೊಯ್ತು.
ದೇವ್ರಿಗೆ ಅದು ಗೊತ್ತಾಗುತ್ತೆ. ನನ್ನ ಭಕ್ತಾದಿಗಳು ಕರೀತಾ ಇದ್ದಾರೆ, ನಾನು ಅಲ್ಲಿ ಹೋಗ್ಬೇಕು ಅಂತ ಮಾಮೂಲಿ ಇಲ್ಲಿ ದೇವ್ರ ಗುಡ್ಡಪ್ಪನ ಮೇಲೆ ದೇವ್ರು. ಹಟ್ಟಿ ಮಾರಮ್ಮ ಈ ಗ್ರಾಮದ ದಲಿತ ಕೆರೆಯ ದೇವತೆ. ಇದನ್ನು ಪೂಜೆ ಮಾಡುವುದು ಕೂಡ ದಲಿತರೇ. ಬಾಯಾರಿಕೆ ತಣಿಸಲು ದಲಿತರ ಮನೆಯಲ್ಲಿ ನೀರು ಕೇಳಿ ಪಡೆದ ಹಟ್ಟಿ ಮಾರಿ ನೀರು ಕುಡಿಯಲು ತಲೆ ಎತ್ತಿದಾಗ ಸೂರಿನಲ್ಲಿದ್ದ ತಮಟೆಯನ್ನ ನೋಡುತ್ತಾಳೆ. ದಲಿತರ ಮನೆಯ ನೀರು ಕುಡಿದಿದ್ದರಿಂದ ಇಲ್ಲೇ ನೆಲೆಗೊಂಡು ಊರಿನ ಎಲ್ಲ ಜಾತಿ ಜನಾಂಗದವರಿಂದ ಪೂಜೆಗೊಳ್ಳುತ್ತಿದ್ದಾಳೆ. ಈ ರಾಮದೇವರ ದೇವಸ್ಥಾನದ ಉಲ್ಲೇಖ ಎಂಎನ್ ಶ್ರೀನಿವಾಸರ ಪುಸ್ತಕದಲ್ಲಿಯೂ ದೊರೆಯುತ್ತದೆ. ರಾಮನವಮಿಯು ವಿಜೃಂಭಣೆಯಿಂದ 9 ದಿನಗಳ ಕಾಲ ನಡೆಯುತ್ತದೆ. ದೇವಾಲಯದ ಪ್ರಾಂಗಣದ ಒಳಗೆ ನವಗ್ರಹ ದೇವಸ್ಥಾನವೂ ಇದೆ. ಯುಗಾದಿ ಹಬ್ಬದಂದು ಊರಿನ ಸಡಗರ ಸಂಭ್ರಮದೊಂದಿಗೆ ಪರ ಊರಿನ ಗುಡ್ಡಪ್ಪಂದಿರು ಹಾಡುಗಾರರು ಮಹದೇಶ್ವರ ಬೆಟ್ಟಕ್ಕೆಂದು ದವಸ ಧಾನ್ಯವನ್ನು ಸಂಗ್ರಹಿಸುವವರು ಕೂಡ ಹೊಸ ಭತ್ತ ಮತ್ತು ಕಾಳುಗಳನ್ನು ಮನೆ ಮನೆಗಳಿಂದ ಪಡೆಯುತ್ತಾರೆ. ಜಾಗಟೆ ಕೊಂಬು ಮತ್ತು ಶಂಖದ ಶಬ್ದದ ಮೂಲಕ ಗುಂಪಾಗಿ ತೆರಳುವ ಈ ಮಂದಿ ವರ್ಷಕ್ಕೊಮ್ಮೆ ಮಾತ್ರ ಈ ರೀತಿಯ ಪದ್ಧತಿ ಅನುಸರಿಸುತ್ತಾರೆ. ಇತ್ತೀಚೆಗೆ ಸೇರ್ಪಡೆಯಾದ ಮತ್ತೊಂದು ಪದ್ಧತಿ ಎಂದರೆ ಎಳ್ಳು ಬೀರುವುದು. ಹೆಣ್ಣು ಮಕ್ಕಳು ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲ ಹಂಚಿಕೊಂಡು ಸಂಭ್ರಮಿಸುವುದು, ಹೊಸ ಉಡುಗೆ ತೊಡುಗೆ ಉಟ್ಟು ಸಂತಸ ಹಂಚಿಕೊಳ್ಳುವುದು ಈ ದಿನದ ವಿಶೇಷ ಕೂಡ. ಹಬ್ಬದ ಊಟದ ನಂತರ ಸಂಜೆಯಷ್ಟರಲ್ಲಿ ಹಸು ಕರುಗಳ ಮೈ ಮತ್ತು ಕೊಂಬುಗಳನ್ನು ಬಣ್ಣಗಳಿಂದ ಸಿಂಗರಿಸಿ ಕಾಲುವೆ ದಡದಲ್ಲಿ ಹಳದಿ ಅನ್ನ ಮಾಡಿ ತಿನ್ನಿಸುವುದು, ಹಾಗೂ ಸಣ್ಣ ಕರುಗಳಿಗೆ ಮದುವೆ ಮಾಡುವ ಶಾಸ್ತ್ರ ಕೂಡ ಮಾಡುತ್ತಾರೆ. ನಂತರ ಕಿಚ್ಚು ಹಾಯಿಸುವ ಕಾರ್ಯ. 3 ಸಾಲುಗಳನ್ನೊಳಗೊಂಡ ಒಣ ಹುಲ್ಲಿಗೆ ಬೆಂಕಿ ಹಚ್ಚಿ ಅದರ ಮೇಲೆ ಹಸು ಕುರಿ ಎಮ್ಮೆಗಳನ್ನು ಹಾಯಿಸುತ್ತಾರೆ. ಸಡಗರದೊಂದಿಗೆ ಊರಿನ ಮಕ್ಕಳು ಮತ್ತು ಯುವಕರಾದಿಯಾಗಿಯೇ ಎಲ್ಲ ವಯಸ್ಸಿನವರು ಭಾಗಿಯಾಗಿ ಸಂಭ್ರಮಿಸುತ್ತಾರೆ. ವೈಜ್ಞಾನಿಕವಾಗಿ ಯೋಚಿಸುವುದಾದರೆ ಕಿಚ್ಚು ಹಾಯಿಸುವುದರಿಂದ ಜಾನುವಾರುಗಳ ಕೆಳಗಿನ ಭಾಗದ ಕ್ರಿಮಿಕೀಟಗಳು ಸಾಯಲೆಂದು ಈ ಪದ್ಧತಿಯನ್ನು ಅನುಸರಿಸುತ್ತಿರಬಹುದು. Hey!
ಕಿಚ್ಚು ಹಾಯಿಸಿದ ನಂತರ ಮನೆಗಳ ಕಡೆ ತೆರಳುವ ಹಸು ಕರುಗಳಿಗೆ ಊರಿನ ಹೆಂಗಳಿಯರು ಕಾಲು ತೊಳೆದು ಪೂಜೆ ಮಾಡಿ ಕೈ ಮುಗಿಯುವುದು ರೂಢಿ. ಹೀಗೆಯೇ ಕೊಡಗಹಳ್ಳಿ ನಿತ್ಯ ಜೀವನದೊಂದಿಗೆ ಹಬ್ಬದ ವಾತಾವರಣವನ್ನು ಬೆರೆಸಿಕೊಂಡು ಸಂಭ್ರಮಿಸುತ್ತಾ ನವಚೇತನಗೊಳ್ಳುತ್ತಲೇ ಇರುತ್ತದೆ.